ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಶುರುವಾಗಿ ತಿಂಗಳುಗಳೇ ಕಳೆದಿವೆ. ಎರಡೂ ಕಡೆಯಿಂದ ದೊಡ್ಡ ಮಟ್ಟಿನ ಯುದ್ಧವೇ ನಡೆಯುತ್ತಿದೆ. ಆದರೆ ಅನೇಕ ಸಲ ಇಸ್ರೇಲ್ದೇ ಕೈ ಮೇಲಾಗುತ್ತಿತ್ತು. ಆದರೆ ಮೊನ್ನೆ ಕೆಲವು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದೊಡ್ಡ ರೀತಿಯ ದಾಳಿಯನ್ನು ಮಾಡಿದ್ರು. ಹಮಾಸ್ ಕಡೆಯ ಕೆಲವು ಮುಖಂಡರು ತಲೆಮರೆಸಿಕೊಂಡಿದ್ರು. ಇದರಿಂದ ಇಸ್ರೇಲಿಗೆ ದೊಡ್ಡ ತಲೆನೋವಾಗಿತ್ತು. ಅದನ್ನು ತಡೆಗಟ್ಟಬೇಕು, ಅವರನ್ನು ಕೊನೆಗಾಣಿಸಬೇಕು ಅಂತ ಇಸ್ರೇಲ್ ನಿರ್ಧರಿಸಿದ ಕಾರಣ ನಿನ್ನೆ ಪೇಜರನ್ನು ಸ್ಫೋಟ ಮಾಡಿದೆ. ಪೇಜರ್ ಅಂದರೆ ಮೆಸೇಜ್ಗಳನ್ನು ಕಳಿಸುವುದಕ್ಕಾಗಿ ಇದನ್ನು ಉಪಯೋಗಿಸ್ತಿದ್ರು. ಅವರು ಮೊಬೈಲ್ ಯೂಸ್ ಮಾಡ್ತಿರಲಿಲ್ಲ. ಕಾರಣ ಏನಂದರೆ ಇಸ್ರೇಲ್ಗೆ ಮಾಹಿತಿ ಹೋಗುತ್ತೆ ಅಂತ. ಯಾಕಂದರೆ ಇಸ್ರೇಲಿನ ಬೇಹುಗಾರಿಕೆ ತುಂಬ ಸ್ಟ್ರಾಂಗ್ ಆಗಿದೆ, ಅದು ನಿನ್ನೆ ಮತ್ತೆ ಸಾಬೀತಾಗಿದೆ. ಪೇಜರ್ಗಳ ಬ್ಯಾಟ್ರಿಗಳನ್ನು ಸ್ಫೋಟ ಮಾಡಿದೆ. ಇದು ಯಾವ ರೀತಿ ಸ್ಫೋಟ ಮಾಡಿದೆ ಅನ್ನೋದು ಕೂಡ ಇದುವರೆಗೂ ಗೊತ್ತಾಗಿಲ್ಲ. ಬ್ಯಾಟ್ರಿಗಳನ್ನು ಅವರೇ ಪೇಜರ್ ಒಳಗೆ ತುಂಬಿಸಿ ಇಟ್ಟರ ಆ ಮೂಲಕ ತಂತ್ರಜ್ಞಾನದ ಮೂಲಕ ಶಾಖ ಹೆಚ್ಚಾಗಿ ಸ್ಫೋಟ ಮಾಡುವಂತೆ ಮಾಡಿದ್ದಾರೆ. ಇದರಿಂದ ಹಮಾಸ್ ಮತ್ತು ಹಿಜ್ಬುಲ್ ಉಗ್ರರಿಗೆ ತುಂಬ ನಷ್ಟ ಆಗಿದೆ. ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಜೊತೆಗೆ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಕಾಲಿಡುವುದಕ್ಕೆ ಜಾಗ ಇಲ್ಲದಂಥ ಪರಿಸ್ಥಿತಿ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಯಾವ ಅಪಾಯವನ್ನು ತಂದೊಡ್ಡಲಿದೆ ಗೊತ್ತಿಲ್ಲ. ಆ ರೀತಿ ಆ ಸ್ಥಿತಿಗೆ ತಂತ್ರಜ್ಞಾನ ತಲುಪಿದೆ. ಸಿರಿಯಾ ಮತ್ತು ಲೆಬನಾನಲ್ಲಿ ಸರಣಿಗಳ ಲೆಕ್ಕದಲ್ಲಿ ಸ್ಫೋಟ ಆಗಿದೆ. ಸುಮಾರು 30 ನಿಮಿಷಗಳ ಕಾಲ ಈ ಸ್ಫೋಟ ಸಂಭವಿಸಿದೆ. ಸುಮಾರು 3,000 ಜನರಿಗೆ ಗಾಯ ಆಗಿದೆ, ಕೆಲವು ಜನ ಸತ್ತೋಗಿದ್ದಾರೆ. ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಚಾನಲ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.